ಚಂಚಲಿ ಪಟ್ಟಣದ ಮುಖ್ಯಾಧಿಕಾರಿ ಎಸ್ಜಿ ಪೂಜಾರಿ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಇಬ್ಬರು ಎಸ್ಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಖಾಸಗಿ ಕಂಪನಿಯ ಟೆಂಡರ್ ಬಿಲ್ ಪಾಸ್ ಮಾಡಲು 25,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದರು. ಪಟ್ಟಣ ಪಂಚಾಯತ್ ಕೆಲಸಕ್ಕೆ ಟ್ರ್ಯಾಕ್ಟರ್ ಟೆಂಡರ್ ಬಿಲ್ ಪಾಸ್ ಮಾಡಲು 25,000 ರೂಪಾಯಿಗಳ ಲಂಚದ ಬೇಡಿಕೆ ಇಟ್ಟಿದ್ದ ಮುಖ್ಯಾಧಿಕಾರಿ ಎಸ್ಜಿ ಪೂಜಾರಿ. ಖಾಸಗಿ ಕಂಪನಿಯವರ ಕಡೆಯಿಂದ ಹಣ ಪಡೆಯುತ್ತಿರುವಾಗ ಎಸ್ಸಿಬಿ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹೌದಾ?